ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇವತ್ತಿಂದ ನಾವು ಸಾರಿಗೆ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರು ಮುಷ್ಕರದ ಸಮಯದಲ್ಲಿ ಆಗಿರುವ ವಜಾ ವರ್ಗಾವಣೆ ಮತ್ತು ಅಮಾನತುಗಳು ಮತ್ತು ಆರೋಪಣ ಪತ್ರಗಳಿಂದ ಹಿಡಿದು ಮತ್ತು ಪೊಲೀಸ್ ಕೇಸ್ಗಳಿಂದ ಹಿಡಿದು ಎಲ್ಲವನ್ನ ರದ್ದುಪಡಿಸಿ 6/4/2021 ಯಾವ ರೀತಿ ಯಥಾಸ್ಥಿತಿ ಇದೋ ಆ ರೀತಿ ಯಥಾಸ್ಥಿತಿ ಮಾಡಬೇಕು. ಈಗಾಗಲೇ ಸರ್ಕಾರ ಕೊಟ್ಟ ಮಾತುಗಳನ್ನು ಕೊಡ್ತಾನೇ ಇದ್ದಾರೆ. ಸಾರಿಗೆ ಸಚಿವರು ಸದನದಲ್ಲಿ ಮತ್ತು ಸುದ್ದಿಗೋಷ್ಠಿಗಳಲ್ಲೆಲ್ಲ ತಿಳಿಸ್ತಾ ಇದ್ದಾರೆ. ಏನು ಸಾರಿಗೆ ನೌಕರಿಗೆ ಯಾವುದೇ ರೀತಿ ಅನ್ಯಾಯ ಆಗೋಕೆ ಬಿಡಲ್ಲ. ಎಲ್ಲರಿಗೂ ನ್ಯಾಯಯುತವಾದ ಒಂದು ಸರಿಸಮಾನವಾದ ಒಂದು ಎಲ್ಲ ಸೌಲಭ್ಯಗಳನ್ನ ಕೊಡ್ತೀವಿ, ಯಾರಿಗೂ ಅನ್ಯಾಯ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಧಿಕಾರ ವರ್ಗದವರು ಅವರ ಮಾತನ್ನು ಧಿಕ್ಕರಿಸ್ತಾ ಇದ್ದಾರೆ, ಯಾರ ಮಾತನ್ನು ಕೇಳ್ತಾ ಇಲ್ಲ. ಅವರ ಮನಸ್ಸೋ ಇಚ್ಛೆ ಅವರ ಗತ ಪ್ರಹರಣ ಮಾಡ್ತಾ ಇದ್ದಾರೆ ನೌಕರರ ಮೇಲೆ. ಸೊ ನಾವು ಈಗಾಗಲೇ ಮರುನೇಮಕ ಮಾಡ್ಕೊಳ್ತಿರೋ ನೌಕರನ್ನು ಸಹ ಹಲವಾರು ನಿಬಂಧನೆಗಳನ್ನ ಕಠಿಣ ಶಿಕ್ಷೆಗಳನ್ನ ವಿಧಿಸಿ ಇವರು ಮರುನೇಮಕ ಮಾಡ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ನೌಕರರ ಹೊಟ್ಟೆ ಮೇಲೆ ಒಡೆಯುವಂತ ಒಂದು ಪ್ರಸಂಗಗಳಾಗಿದೆ. ಅವರ ಸೇವಾವಧಿಗಳನ್ನ ಕಡಿತ ಮಾಡೋದು ಇಂದಿನದು, ಮತ್ತೆ ಇಂಕ್ರಿಮೆಂಟ್ಗಳನ್ನ ಕಟ್ ಮಾಡೋದು, ಪ್ರಮೋಷನ್ನ ಲೈಫ್ ಟೈಮ್ ಕಟ್ ಮಾಡೋದು, ಮತ್ತೆ ಕಂಟಿನ್ಯೂಟಿ ಸರ್ವಿಸ್ನ ಕಟ್ ಮಾಡೋದು, ಇದೆಲ್ಲ ಒಂದು ರೀತಿಯ ಕಾನೂನು ವಿರೋಧಿ ತತ್ವಗಳನ್ನ ಅನುಸರಿಸ್ತಾ ಇದ್ದಾರೆ. ಇದನ್ನೆಲ್ಲ ದಿಕ್ಕ ನಾವು ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ನಂತರ ಮುಷ್ಕರದ ಸಮಯದಲ್ಲಿ ನಮಗೆ ಸರ್ಕಾರ ಕೊಟ್ಟಿದ್ದ ಭರವಸೆ ಏನಂದ್ರೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ವೇತನ ಆಯೋಗದ ಮಾದರಿಯಲ್ಲಿ ಸರಿಸಮಾನವಾಗಿ ವೇತನ ಕೊಡ್ತೀವಿ ಅಂತ. ಅದನ್ನು ಇದುವರೆಗೂ ಕೊಡೋ ಯಾವುದೇ ಒಂದು ಸೂಚನೆ ಕೊಡ್ತಾ ಇಲ್ಲ ಸರ್ಕಾರ. ಈಗಾಗಲೇ ಸರ್ಕಾರಿ ನೌಕರರಾಗಿರ್ಬೋದು ಮತ್ತು ಅಕ್ಕಪಕ್ಕ ರಾಜ್ಯದವರು ಎಲ್ಲರೂ ಸರ್ಕಾರಿ ನೌಕರ ರೀತಿ ಸರ್ಕಾರಿ ನೌಕರರಾಗಿದ್ದಾರೆ, ಸರ್ಕಾರಿ ನೌಕರ ರೀತಿ ಸರಿಸಮಾನ ವೇತನ ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಆದರೆ ದೇಶದ ಏನು ಒಂದು ಪ್ರಥಮ ಸ್ಥಾನದಲ್ಲಿ ಇರುವ ನಮ್ಮ ಸಾರಿಗೆ ಸಂಸ್ಥೆ ಇವತ್ತು ಎಲ್ಲರಿಗಿಂತ ಕಡೆಯದಾಗಿ ನಡೆಸ್ಕೊಂಡು ಕಡೆಯದಂತ ಒಂದು ಕನಿಷ್ಠ ಮಟ್ಟದ ವೇತನವನ್ನು ನೀಡ್ತಾ ಇದ್ದಾರೆ. ಇದನ್ನೆಲ್ಲ ನಾವು ವಿರೋಧಿಸಿ 6ನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನ ನೀಡ್ತೇವೆ ಅಂತ ಏನು ಭರವಸೆ ಕೊಟ್ಟಿದ್ರು, ಅದೇ ರೀತಿ ನಮಗೆ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ನೀಡಬೇಕಂತ ನಾವು ಒತ್ತಾಯಿಸಿ ಇವತ್ತು ಅನಿರ್ದಿಷ್ಟವಾದ ಉಪವಾಸ ಸತ್ಯಾಗ್ರಹ ಸರದಿಯಾಗಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.